ಗೋವಿಂದ ಭಕ್ತಪ್ಪ ಕಾರ್ಜೋಳ ಎಂಬ ಹೆಸರಿನ ನಾನು ಈಶ್ವರಪ್ಪ ಚಾನಳ್ಳಿ ರಾಮಯ್ಯ ಅಶೋಕ ಬಳ್ಳಾರಿ ಶ್ರೀರಾಮಯ್ಯ ಆನಂದ್ ಸಿಂಗ್ ಎಂಬ ಹೆಸರಿನವನಾದ ನಾನು ಪಂಪ ವಿರೂಪಾಕ್ಷ ಮತ್ತು ತಾಯಿ ಭುವನೇಶ್ವರ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಬಹುತೇಕ ಫೈನಲ್ ಆಗಿದೆ. ಸರ್ಕಾರದಿಂದ ಅಧಿಕೃತ ಘೋಷಣೆ ಒಂದೇ ಬಾಕಿ ಉಳಿದಿರುವಂತದ್ದು. ಇನ್ನು ನ್ಯೂಸ್ 18ಗೆ ಸಚಿವರ ಸಂಭಾವ್ಯ ಖಾತೆ ಪಟ್ಟಿ ಕೂಡ ಲಭ್ಯ ಆಗಿದೆ. ನಾಲ್ಕೈದು ಸಚಿವರಿಗೆ ಖಾತೆ ಅದಲು ಬದಲಾಗುವ ಸಾಧ್ಯತೆ ಇದೆ. ಉಳಿದಂತೆ ಬಿಎಸ್ವೈ ಅವಧಿಯಲ್ಲಿದ್ದ ಖಾತೆಯೇ ಫೈನಲ್ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ 18ಗೆ ಸಚಿವರ ಸಂಭಾವ್ಯ ಖಾತೆಯ ಪಟ್ಟಿ ಲಭ್ಯವಾಗಿದೆ. ಒಂದು ನಾಲ್ಕೈದು ಸಚಿವರ ಖಾತೆಯಲ್ಲಿ ಅದಲು ಬದಲಾಗುವಂತಹ ಸಾಧ್ಯತೆ ಇದೆ. ಇನ್ನುಳಿದಂತೆ ಬಿಎಸ್ವೈ ಸಂಪುಟದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನ ಕೊಡಲಾಗಿತ್ತು, ಈಗ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಚಿವರಿಗೆ ಅದೇ ಖಾತೆಯನ್ನ ಹಂಚಿಕೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಖಾತೆ ಹಂಚಿಕೆ ಕೂಡ ಬಹುತೇಕ ಫೈನಲ್ ಆಗಿದ್ದು ಸರ್ಕಾರದಿಂದ ಘೋಷಣೆ ಒಂದೇ ಬಾಕಿ ಉಳಿದಿರುವಂತದ್ದು. ನ್ಯೂಸ್ 18ಗೆ ಸಚಿವರ ಸಂಭಾವ್ಯ ಖಾತೆ ಪಟ್ಟಿ ಲಭ್ಯವಾಗಿದ್ದು ನಾಲ್ಕೈದು ಸಚಿವರಿಗೆ ಖಾತೆ ಅದಲು ಬದಲಾಗುವ ಸಾಧ್ಯತೆ ಇದೆ. ಉಳಿದಂತೆ ಬಿಎಸ್ವೈ ಅವಧಿಯಲ್ಲಿದ್ದಂತಹ ಖಾತೆಯನ್ನೇ ಫೈನಲ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿರುವಂತದ್ದು. ಪ್ರಬಲವಾದ ಖಾತೆಯನ್ನೇ ಪಡ್ಕೊಳ್ಬೇಕು ಅಂತ ನಾಯಕರು ಈ ಸಂದರ್ಭದಲ್ಲಿ ಲಾಭಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ನಾಲ್ಕೈದು ಖಾತೆಗಳಲ್ಲಿ ಅದಲು ಬದಲಾಗುವಂತಹ ಸಾಧ್ಯತೆ ಇದೆ. ಉಳಿದಂತೆ ಈ ಹಿಂದೆ ಇದ್ದಂತಹ ಖಾತೆಯನ್ನೇ ಮುಂದುವರಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಹಿಂದೆ ಯಾರ್ಯಾರು ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದ್ರು ಅದೇ ಜವಾಬ್ದಾರಿಯನ್ನ ಅವರಿಗೆ ಕೊಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಮೊದಲ ಬಾರಿಗೆ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆ ಸಚಿವರುಗಳಿಗೆ ಕೆಲವೊಂದು ಖಾತೆಯನ್ನ ಬದಲಾವಣೆ ಮಾಡಿ ಕೊಡುವಂತಹ ಸಾಧ್ಯತೆ ಇದೆ. ಸೊ ಈ ಹಿಂದೆ ಕೆಎಸ್ ಈಶ್ವರಪ್ಪ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ರು. ಈ ಬಾರಿಯೂ ಕೂಡ ಅವರಿಗೆ ಅದೇ ಖಾತೆಯನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಆರ್ ಅಶೋಕ್ ಅವರಿಗೆ ಕೊಡಲಾಗುತ್ತೆ. ಆರ್ ಅಶೋಕ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ನಿಭಾಯಿಸಲಿದ್ದಾರೆ. ಬಿಸಿ ಪಾಟೀಲ್ ಅವರು ಈ ಹಿಂದೆ ಕೂಡ ಕೃಷಿ ಸಚಿವರಾಗಿದ್ರು, ಅವರಿಗೆ ಈ ಬಾರಿಯೂ ಕೂಡ ಕೃಷಿ ಖಾತೆಯನ್ನೇ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅವರು ಈ ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಹಸಿರು ಶಾಲನ ಹಾಕೊಂಡೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅಂದ್ರೆ ಈ ಹಿಂದೆ ಕೂಡ ಕೃಷಿ ಖಾತೆಯನ್ನ ನಿಭಾಯಿಸಿದೆ, ಈ ಬಾರಿಯೂ ಕೂಡ ಅದೇ ಜವಾಬ್ದಾರಿಯನ್ನ ನಿಭಾಯಿಸ್ತೀನಿ ಅನ್ನುವ ನಿಟ್ಟಿನಲ್ಲೇ ಅವರು ಕೂಡ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬಂದಿದ್ರು. ಕೆಎಸ್ ಈಶ್ವರಪ್ಪ ಅವರು ಗ್ರಾಮೀಣಾಭಿವೃದ್ಧಿ ಖಾತೆಯನ್ನ ನಿಭಾಯಿಸಿದ್ರು. ಬಹಿರಂಗವಾಗಿ ಹೇಳ್ಕೊಳ್ತಾ ಇದ್ರು ಡಿಸಿಎಂ ಸ್ಥಾನ ಕೊಟ್ರೆ ಒಳಿತು, ಯಾಕಂದ್ರೆ ಸಿಎಂ ಮಾಡ್ತಾರೆ ನಮ್ಮ ಅನುಭವವನ್ನ ಪರಿಗಣಿಸಿ ಅಂತ ಅನ್ಕೊಂಡಿದ್ವಿ. ಆದ್ರೆ ಸಿಎಂ ಅಂತೂ ಆಗ್ಲಿಲ್ಲ, ಅಟ್ಲೀಸ್ಟ್ ಡಿಸಿಎಂ ಆದ್ರೂ ಮಾಡಬಹುದು ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಅವರಿಗೆ ಸಚಿವ ಸ್ಥಾನ ಸಿಗುತ್ತೋ ಇಲ್ವೋ ಅನ್ನುವಂತ ಆತಂಕದ ಮಧ್ಯೆಯೇ ಈಗ ಸಚಿವರಾಗಿದ್ದಾರೆ. ಈ ಹಿಂದೆ ಗ್ರಾಮೀಣಾಭಿವೃದ್ಧಿ ಖಾತೆಯನ್ನ ನಿಭಾಯಿಸ್ತಿದ್ರು, ಈಗ್ಲೂ ಕೂಡ ಅವರಿಗೆ ಅದೇ ಖಾತೆಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಏನು ಬಿಸಿ ಪಾಟೀಲ್ ಅವರು ಕೂಡ ಈ ಹಿಂದೆ ಕೃಷಿ ಖಾತೆಯನ್ನ ಅದರ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ರು, ಅದೇ ಖಾತೆಯನ್ನ ಅವರಿಗೆ ಕೊಡೋ ಸಾಧ್ಯತೆ ಇದೆ. ಇನ್ನು ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರು ಉನ್ನತ ಶಿಕ್ಷಣ ಹಾಗೆ ITBT ಈ ಹಿಂದೆ ಕೂಡ ಅದೇ ಜವಾಬ್ದಾರಿಯನ್ನ ಅವರು ನಿರ್ವಹಣೆ ಮಾಡ್ತಾ ಇದ್ರು, ಈಗಲೂ ಕೂಡ ಅದೇ ಒಂದು ಜವಾಬ್ದಾರಿಯನ್ನ ಅವರಿಗೆ ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಆಹಾರ ಮತ್ತು ನಾಗರಿಕರ ಸರಬರಾಜು ಖಾತೆಯನ್ನ ಉಮೇಶ್ ಕತ್ತಿ ಅವರಿಗೆ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯನ್ನ ಉಮೇಶ್ ಕತ್ತಿ ಅವರಿಗೆ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಹಕಾರ ಸಚಿವರಾಗಿ ಸಹಕಾರ ಖಾತೆಯನ್ನ ಎಸ್ಟಿ ಸೋಮಶೇಖರ್ ಅವರಿಗೆ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ, ಈ ಹಿಂದೆ ಕೂಡ ಅವರು ಅದೇ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ರು. ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ಸಂದರ್ಭದಲ್ಲೇ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇದ್ರು, ಅಂದ್ರೆ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅವರಿಗೆ ಕೊಟ್ಟಂತಹ ಜವಾಬ್ದಾರಿಯನ್ನ ಸುಧಾಕರ್ ಅವರು ಅಂತ. ಸೊ ಅವ್ರ ಬಗ್ಗೆ ಒಂದು ಗುಡ್ ಇಂಪ್ರೆಷನ್ ಇರುವಂತದ್ದು, ಹಾಗಾಗಿ ಅವರಿಗೆ ಮತ್ತೆ ಈ ಬಾರಿಯೂ ಕೂಡ ಅದೇ ಜವಾಬ್ದಾರಿಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಭೈರತಿ ಬಸವರಾಜ್ ಅವರಿಗೆ ನಗರಾಭಿವೃದ್ಧಿ ಖಾತೆಯನ್ನ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಭೈರತಿ ಬಸವರಾಜ್ ಅವರಿಗೆ ನಗರಾಭಿವೃದ್ಧಿ ಖಾತೆಯನ್ನೇ ನೀಡಲಾಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಇರುವಂತದ್ದು. ಇನ್ನು ಮುರುಗೇಶ್ ನಿರಾಣಿ ಅವರಿಗೆ ಬೃಹತ್ ಕೈಗಾರಿಕೆ ಅಥವಾ ನೀರಾವರಿ ಖಾತೆಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಬೃಹತ್ ಕೈಗಾರಿಕೆ ಅಥವಾ ನೀರಾವರಿ ಸಚಿವರನ್ನಾಗಿ ಮುರುಗೇಶ್ ನಿರಾಣಿ ಅವರನ್ನ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಟೆಕ್ಸ್ಟೈಲ್ ಮತ್ತು ಕಾರ್ಮಿಕ ಖಾತೆಯನ್ನ ಶಿವರಾಮ್ ಹೆಬ್ಬಾರ್ ಅವರ ಹೆಗಲಿಗೆ ಕೊಡುವಂತಹ ಸಾಧ್ಯತೆ ಇದೆ. ಹಿಂದೆ ಕೂಡ ಕಾರ್ಮಿಕ ಸಚಿವರಾಗಿದ್ರು ಶಿವರಾಮ್ ಹೆಬ್ಬಾರ್ ಅವರು, ಅವರಿಗೂ ಈಗ ಅದೇ ಜವಾಬ್ದಾರಿಯನ್ನ ಮುಂದುವರಿಸುವ ಸಾಧ್ಯತೆ ಇದೆ. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನ ಶಶಿಕಲಾ ಜೊಲ್ಲೆ ಅವರಿಗೆ
ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಕೂಡ ಅದೇ ಜವಾಬ್ದಾರಿಯನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ರು, ಈಗಲೂ ಕೂಡ ಅದೇ ಜವಾಬ್ದಾರಿಯನ್ನು ಅವರಿಗೆ ಮುಂದುವರಿಸುವಂತಹ ಸಾಧ್ಯತೆ ಇದೆ. ಇನ್ನು ಯುವಜನ ಕ್ರೀಡೆ ಯುವ ಸಬಲೀಕರಣ ಖಾತೆಯನ್ನು ನಾರಾಯಣ್ ಗೌಡ ಅವರಿಗೆ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ರೀತಿಯಾಗಿ ಸಂಭಾವ್ಯ ಒಂದು ಪಟ್ಟಿ ನ್ಯೂಸ್ 18ಗೆ ಲಭ್ಯ ಆಗಿರುವಂತದ್ದು, ಕೇವಲ ಒಂದು 4-5 ಖಾತೆಗಳಲ್ಲಿ ಅದಲು ಬದಲು ಮಾಡುವಂತಹ ಸಾಧ್ಯತೆ ಇದೆ. ಉಳಿದಂತೆ ಯಡಿಯೂರಪ್ಪ ಅವರ ಅವಧಿಯಲ್ಲಿ ಯಾರ್ಯಾರು ಯಾವ್ಯಾವ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರು ಅದೇ ಖಾತೆಯನ್ನ ಅವರಿಗೆ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸುನಿಲ್ ಕುಮಾರ್ ಅವರಿಗೆ ಬಂದರು ಮತ್ತು ಮೀನುಗಾರಿಕೆಯನ್ನ ಕೊಡಲುವ ಒಂದು ಸಾಧ್ಯತೆ ಇದೆ. ಮೊದಲ ಬಾರಿಗೆ ಸಚಿವರಾಗಿದ್ದಾರೆ ಸುನಿಲ್ ಕುಮಾರ್ ಅವರು. ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರಿಗೆ ಬಂದರು ಅನ್ನೋ ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಕಂದಾಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆಯನ್ನ ಆರಗ ಜ್ಞಾನೇಂದ್ರ ಅವರಿಗೆ ಕೊಡುವಂತಹ ಸಾಧ್ಯತೆ ಇದೆ. ಈ ಹಿಂದೆ ಕಂದಾಯ ಆರ್ ಅಶೋಕ್ ಅವರು ನಿಭಾಯಿಸ್ತಾ ಇದ್ರು, ಈಗ ಆ ಒಂದು ಖಾತೆಯನ್ನ ಆರಗ ಜ್ಞಾನೇಂದ್ರ ಅವರಿಗೆ ಕೊಡುವಂತಹ ಸಾಧ್ಯತೆ ಇದೆ. ಆರಗ ಜ್ಞಾನೇಂದ್ರ ಅವರು ಕೂಡ ಈಗ ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ತೀರ್ಥಹಳ್ಳಿ ಶಾಸಕರು ಆರಗ ಜ್ಞಾನೇಂದ್ರ ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೆ ಕಂದಾಯ ಖಾತೆಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಗೋವಿಂದ ಕಾರಜೋಳ ಅವರಿಗೆ ಲೋಕೋಪಯೋಗಿ ಜವಾಬ್ದಾರಿಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಈ ಹಿಂದೆ ಡಿಸಿಎಂ ಆಗಿದಂತಹ ಗೋವಿಂದ ಕಾರಜೋಳ ಅವರಿಗೆ ಲೋಕೋಪಯೋಗಿ ಖಾತೆಯನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುನಿರತ್ನ ಅವರಿಗೆ ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮುನಿರತ್ನ ಅವರಿಗೆ ಟೆಕ್ಸ್ಟೈಲ್ ಮತ್ತು ಸಕ್ಕರೆ ಖಾತೆಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಸೊ ಮೊದಲ ಬಾರಿಗೆ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಮುನಿರತ್ನ ಅವರು. ಅವರಿಗೆ ಟೆಕ್ಸ್ಟೈಲ್ ಮತ್ತು ಸಕ್ಕರೆ ಖಾತೆಯನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ದಿನಗಳಿಂದ ಸಚಿವರಾಗುವ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ರು, ಕೊನೆಗೂ ಕೂಡ ಆ ಕಾಲ ಕೂಡಿ ಬಂದಿದೆ. ಮುನಿರತ್ನ ಅವರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅವರಿಗೆ ಯಾವೊಂದು ಜವಾಬ್ದಾರಿಯನ್ನ ವಹಿಸಬಹುದು ಅನ್ನೋದನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಇನ್ನು MTB ನಾಗರಾಜ್ ಅವರಿಗೆ ಪೌರಾಡಳಿತ ಜವಾಬ್ದಾರಿಯನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. MTB ನಾಗರಾಜ್ ಅವರಿಗೆ ಪೌರಾಡಳಿತ ಖಾತೆಯನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಇನ್ನು ಕೆ ಗೋಪಾಲಯ್ಯ ಅವರಿಗೆ ಅಬಕಾರಿ ಖಾತೆಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಗೋಪಾಲಯ್ಯ ಅವರ ಖಾತೆಯಲ್ಲಿ ಬದಲಾವಣೆ ಮಾಡಲಾಗಿದ್ದು ಅಬಕಾರಿ ಖಾತೆಯನ್ನು ಅವರಿಗೆ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಮಾಧುಸ್ವಾಮಿ ಅವರಿಗೆ ಸಣ್ಣ ನೀರಾವರಿ ಹಾಗೂ ಕಾನೂನು ಸಂಸದೀಯ ಖಾತೆಯನ್ನ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಮಾಧುಸ್ವಾಮಿ ಅವರಿಗೆ ಕಾನೂನು ಮತ್ತು ಸಂಸದೀಯ ಹಾಗೆ ಸಣ್ಣ ನೀರಾವರಿ ಖಾತೆಯನ್ನ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಹಾಲಪ್ಪಾಚಾರ್ ಅವರಿಗೆ ತೋಟಗಾರಿಕೆ ಖಾತೆಯನ್ನ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಮೊದಲ ಬಾರಿಗೆ ಯಲಬುರ್ಗಾ ಶಾಸಕರಾಗಿರುವಂತಹ ಹಾಲಪ್ಪಾಚಾರ್ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇನ್ನು ಇವರಿಗೆ ತೋಟಗಾರಿಕೆ ಖಾತೆಯನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಈ ಒಂದು ಸಂಭಾವ್ಯ ಪಟ್ಟಿ ನ್ಯೂಸ್ 18ಗೆ ಲಭ್ಯ ಆಗಿರುವಂತದ್ದು, ಕೇವಲ ಒಂದು 4-5 ಖಾತೆಯಲ್ಲಿ ಬದಲಾವಣೆ ಮಾಡಲಾಗುತ್ತೆ. ಉಳಿದಂತೆ ಈ ಹಿಂದೆ ಯಾರ್ಯಾರು ಸಚಿವರಾಗಿದ್ದಂಥವ್ರು ಯಾವ್ಯಾವ ಖಾತೆಯನ್ನ ನಿಭಾಯಿಸ್ತಿದ್ರು ಅದೇ ಒಂದು ಜವಾಬ್ದಾರಿಯನ್ನ ಮುಂದುವರಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಗೋವಿಂದ ಭಕ್ತಪ್ಪ ಕಾರ್ಜೋಳ ಎಂಬ ಹೆಸರನ್ನ ನಾನು ಈಶ್ವರಪ್ಪ ಚಾನಳ್ಳಿ ರಾಮಯ್ಯ ಅಶೋಕ ಬಳ್ಳಾರಿ ಶ್ರೀರಾಮ ಆನಂದ್ ಸಿಂಗ್ ಎಂಬ ಹೆಸರಿನವನಾದ ನಾನು ಪಂಪ ವಿರೂಪಾಕ್ಷ ಮತ್ತು ತಾಯಿ ಭುವನೇಶ್ವರ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಗೋವಿಂದ ಭಕ್ತಪ್ಪ ಕಾರ್ಜೋಳ ಎಂಬ ಹೆಸರನ್ನ ನಾನು ಈಶ್ವರಪ್ಪ ಚಾನಳ್ಳಿ ರಾಮಯ್ಯ ಅಶೋಕ ಬಳ್ಳಾರಿ ಶ್ರೀರಾಮ ಆನಂದ್ ಸಿಂಗ್ ಎಂಬ ಹೆಸರಿನವನಾದ ನಾನು ಪಂಪ ವಿರೂಪಾಕ್ಷ ಮತ್ತು ತಾಯಿ ಭುವನೇಶ್ವರ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಇಪ್ಪತ್ತೊಂಬತ್ತು ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾಗಿದೆ. ಖಾತೆ ಹಂಚಿಕೆ ಯಾವ ರೀತಿ ಆಗುತ್ತೆ, ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿಯನ್ನ ಕೊಡಲಾಗುತ್ತೆ ಅನ್ನುವಂಥದ್ದು ಸದ್ಯ ಚರ್ಚೆ ಆಗ್ತಾ ಇರುವಂಥದ್ದು. ಈ ಹಿಂದೆ ಯಡಿಯೂರಪ್ಪ ಅವರ ಅವಧಿಯಲ್ಲಿ ಯಾರ್ಯಾರು ಯಾವ್ಯಾವ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದ್ರು ಅದೇ ಒಂದು ಜವಾಬ್ದಾರಿಯನ್ನ ಕೊಡಲಾಗುತ್ತಾ, ಬದಲಾವಣೆ ಆಗುತ್ತಾ, ಈ ಬಗ್ಗೆ ಸಂಭಾವ್ಯ ಖಾತೆ ಯಾರ್ಯಾರಿಗೆ ಹಂಚಬಹುದು ಅನ್ನುವಂಥದ್ದು ನ್ಯೂಸ್ 18ಗೆ ಲಭ್ಯ ಆಗಿರುವಂಥದ್ದು. ಈ ಮೂಲಕ ಪ್ರಭು ಚೌಹಾಣ್ ಈ ಹಿಂದೆ ಪಶುಸಂಗೋಪನಾ ಸಚಿವರಾಗಿದ್ರು, ಈ ಬಾರಿಯೂ ಕೂಡ ಅವರಿಗೆ ಅದೇ ಖಾತೆಯನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವಿ ಸೋಮಣ್ಣ ಅವರಿಗೆ ವಸತಿ ಖಾತೆಯನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ.
ವಿ ಸೋಮಣ್ಣ ಅವರಿಗೆ ವಸತಿ ಖಾತೆಯನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರಭು ಚೌಹಾಣ್ ಅವರಿಗೆ ಪಶುಸಂಗೋಪನೆ ಖಾತೆಯನ್ನೇ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬಿಎಸ್ವೈ ಅವಧಿಯಲ್ಲಿದ್ದಂತಹ ಖಾತೆಗಳನ್ನ ಏನೇ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದ್ರು ಅದೇ ಜವಾಬ್ದಾರಿಯನ್ನ ಇವರಿಗೆ ಕೊಡಲಾಗತ್ತಾ ಅಥವಾ ಬದಲಾವಣೆ ಮಾಡಲಾಗತ್ತಾ ಅನ್ನುವಂಥದ್ದು ಸದ್ಯದ ಕುತೂಹಲ. ಇನ್ನು ಎಸ್ ಅಂಗಾರ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಖಾತೆಯನ್ನ ಕೊಡಲಾಗತ್ತೆ. ಆನಂದ್ ಸಿಂಗ್ ಅವರಿಗೆ ಪ್ರವಾಸೋದ್ಯಮ ಖಾತೆಯನ್ನ ಕೊಡಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿಸಿ ಪಾಟೀಲ್ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಖಾತೆಯನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಸಿ ನಾಗೇಶ್ ಅವರಿಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಖಾತೆಯನ್ನ ಕೊಡಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿ ಶ್ರೀರಾಮುಲು ಅವರಿಗೆ ಸಮಾಜ ಕಲ್ಯಾಣ ಖಾತೆಯನ್ನ ಕೊಡಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಕೂಡ ಆ ಒಂದು ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದ್ರು ಶ್ರೀರಾಮುಲು ಅವರು. ಈಗಲೂ ಕೂಡ ಅದೇ ಖಾತೆಯನ್ನ ಕೊಡಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಗೋವಿಂದ ಭಕ್ತಪ್ಪ ಕಾರ್ಜೋಳ ಎಂಬ ಹೆಸರಿನ ನಾನು ಈಶ್ವರಪ್ಪ ಶಾರಳ್ಳಿ ರಾಮಯ್ಯ ಅಶೋಕ ಬಳ್ಳಾರಿ ಶ್ರೀರಾಮ ಆನಂದ್ ಸಿಂಗ್ ಎಂಬ ಹೆಸರಿನವನಾದ ನಾನು ಪಂಪ ವಿರೂಪಾಕ್ಷ ಮತ್ತು ತಾಯಿ ಭುವನೇಶ್ವರ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಇಲಾಖೆ ನಗರದ ಎಲ್ಲಾ ವೃದ್ಧರಿಗೆ ಲಸಿಕೆ ನೀಡುವಲ್ಲಿ ಯಶಸ್ವಿಯಾಗಿದೆ. ಅಲ್ಲಿ 100% ವೃದ್ಧರಿಗೆ ವ್ಯಾಕ್ಸಿನೇಷನ್ ಆಗಿದೆ. ಅಷ್ಟೇ ಅಲ್ಲ, ಶೀಘ್ರದಲ್ಲೇ ಇಂದೋರ್ನ ಪ್ರತಿಯೊಬ್ಬರಿಗೂ ಲಸಿಕೆ ವಿತರಿಸಿ 100% ಲಸಿಕೆ ನೀಡುವುದಾಗಿ ಭರವಸೆಯನ್ನ ಕೊಡಲಾಗಿದೆ. ಎರಡನೇ ಅಲೆಯಲ್ಲಿ ಮಧ್ಯಪ್ರದೇಶದ ಇಂಧೋರ್ ನಗರ ಹೆಚ್ಚು ಸಂಕಷ್ಟ ಅನುಭವಿಸಿತ್ತು. ಆದರೆ ಮೂರನೇ ಅಲೆಯ ಬಗ್ಗೆ ಇಂಧೋರ್ ಎಚ್ಚೆತ್ತುಕೊಂಡಿದೆ. ಇಂಧೋರ್ ಜಿಲ್ಲಾಡಳಿತ ಹಾಗೂ ಇಂಧೋರ್ನ ಆರೋಗ್ಯ ಇಲಾಖೆ ಜೊತೆಯಾಗಿ ಇಂಧೋರ್ ನಗರದಲ್ಲಿ ಕೋವಿಡ್ ಲಸಿಕಾ ಅಭಿಯಾನವನ್ನ ಪೂರ್ತಿ ತಾಕತ್ತಿನಲ್ಲಿ ಮಾಡುತ್ತಿದೆ. ಆರೋಗ್ಯ ಇಲಾಖೆಯ ಪ್ರಕಾರ ಈಗಾಗಲೇ ಇಂಧೋರ್ ನಗರದಲ್ಲಿ ವೃದ್ಧರಿಗೆ 100% ಲಸಿಕೆ ನೀಡಲಾಗಿದೆ. ಅಲ್ಲದೆ ಇಂಧೋರ್ ನಗರದ ಒಟ್ಟು ಜನಸಂಖ್ಯೆಯಲ್ಲಿ ಈಗಾಗಲೇ 85% ಜನರಿಗೆ ಈಗಾಗಲೇ ಮೊದಲ ಡೋಸ್ ನೀಡಲಾಗಿದೆ. ಅಷ್ಟೇ ಅಲ್ಲ, ಇಂಧೋರ್ನ 24% ಯೋಗ್ಯ ನಾಗರಿಕರಿಗೆ ಈಗಾಗಲೇ 2 ಡೋಸ್ ನೀಡಲಾಗಿದೆ. फर्स्ट डोज के रूप में लगाए जा चुके हैं जो कि हमारे टारगेट का 85% है. उसी प्रकार अगर हम सेकेंड डोज की बात करें तो 582,000 डोजेस हम लगा चुके हैं जो कि हमारा टारगेट का 25% है. ಅಂದ ಹಾಗೆ ಲಸಿಕಾಕರಣದ ಆರಂಭದಲ್ಲೇ ಇಂದೋರ್ನ ಜನರು ಲಸಿಕೆ ಬಗ್ಗೆ ಜಾಗರೂಕರಾಗಿದ್ರು. ಹೀಗಾಗಿ ಇಂದೋರ್ನ ಮೂಲೆ ಮೂಲೆಯಲ್ಲೂ ಲಸಿಕಾ ಕೇಂದ್ರ ಸ್ಥಾಪನೆ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಲಸಿಕೆ ಬಗ್ಗೆ ಜಾಗೃತಿ ಮೂಡಿಸಲು ಇಂದೋರ್ನ ಜಿಲ್ಲಾಡಳಿತ ಹಾಗೂ ಆರೋಗ್ಯ ವಿಭಾಗದವರು ಹಲವು ಅಭಿಯಾನ ನಡೆಸಿದ್ರು. ಈ ಮಧ್ಯೆ ಲಸಿಕೆಯ ಕೊರತೆಯಿಂದ ಕೆಲವು ದಿನಗಳ ಕಾಲ ಲಸಿಕಾಕರಣಕ್ಕೆ ಬ್ರೇಕ್ ಕೂಡ ಬಿದ್ದಿತ್ತು. ಇಷ್ಟಾದರೂ ಇಂದೋರ್ ನಗರದ ಲಸಿಕಾಕರಣ ಉಳಿದ ನಗರಗಳಿಗಿಂತ ಉತ್ತಮವಾಗಿದೆ. इसी प्रकार अगर हम 60 साल से ऊपर के लोगों की बात करें जो कि हमारा टारगेट 313,043 था, उसके अगर हमने 310,611 डोजेज अभी तक लगा चुके हैं जो कि हमारा टारगेट का 103% है. ಹೀಗೆ ಕೋವಿಡ್ ಲಸಿಕೆಯ ಬಗ್ಗೆ ಇಂಧೋರ್ನ ಆರೋಗ್ಯ ಇಲಾಖೆ ಮಾಡಿರೋ ಕಾರ್ಯ ಗುರಿಯ ಬಗ್ಗೆ ಭರವಸೆ ನೀಡಿದೆ. ಇಂಧೋರ್ ನಗರದ ಈ ಲಸಿಕಾಕರಣ ಸಾಧನೆ ಉಳಿದ ನಗರಗಳಿಗೂ ಮಾದರಿಯಾಗಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.